ಅಯ್ಯೋ ಏನು ಸಿಗಲ್ಲ, ಸೇಮ್ ಮಟನ್ ಚಾಪ್ಸ್ ತರ ಪೀಸ್ ಆಗಿರ್ತಾರೆ. ಫಾಲ್ಸ್ ಇಂದ ಬರೋ ನೀರೆಲ್ಲ ಬಂದು ಆ ಡ್ಯಾಮ್ ಅಲ್ಲಿ ಸ್ಟೋರ್ ಆಗುತ್ತೆ. ಆ ಡ್ಯಾಮ್ ತುದಿಯಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಅಂಡರ್ಗ್ರೌಂಡ್ ಇದೆ. ಅಂಡರ್ಗ್ರೌಂಡ್ ಗೈಸ್ ನಿಮ್ಗೊಂದು ತೋರಿಸ್ತೀನಿ. ಟೈಮ್ ಎಷ್ಟು ಇವಾಗ? 7:00 ಬೆಳಕಿನಲ್ಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಜೋಗ್ ಫಾಲ್ಸಲ್ಲಿ ಇದ್ದೀವಿ. ಸೊ ಈ ಜೋಗ್ ಫಾಲ್ಸ್ ಎಲ್ಲಿದೆ ಅಂತ ನೀವು ನೋಡಿದ್ರೆ, ಇದು ಬಂದ್ಬಿಟ್ಟು ವೆಸ್ಟರ್ನ್ ಘಾಟ್ಸಲ್ಲಿದೆ, ಸಾಗರ ತಾಲೂಕು. ಸೊ ಅದತ್ರ ನಿಮಗೆ ನಿಯರೆಸ್ಟ್ ಪ್ಲೇಸ್ ಅಂದರೆ ಶಿವಮೊಗ್ಗ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಶರಾವತಿ ರಿವರ್ ಮೇಲೆ ಈ ಜೋಗ್ ಫಾಲ್ಸ್ ಫಾರ್ಮ್ ಆಗಿದೆ. ಸೊ ಈ ರಿವರ್ ಬಂದ್ಬಿಟ್ಟು ಒಂದು ವಿಲೇಜ್ಗೆ ಹೋಗುತ್ತೆ. ಆ ವಿಲೇಜ್ ಹೆಸರು ಬಂದ್ಬಿಟ್ಟು ಗೆರುಸಪ್ಪೆ ಅಂತ. ಸೊ ಪ್ರಾಪರ್ ನನ್ನ ಪ್ರೊನೌನ್ಸಿಯೇಷನ್ ಬರ್ತಿಲ್ಲ. ಸೊ ಅದಾದಮೇಲೆ ಅರೇಬಿಯನ್ ಸೀಯಲ್ಲಿ ಹೋಗ್ಬಿಟ್ಟು ಮಿಕ್ಸ್ ಆಗುತ್ತೆ. ಸೊ ಇದೇ ಈ ವಾಟರ್ ಫಾಲ್ಸ್ದು ಸ್ವಲ್ಪ ಇನ್ಫಾರ್ಮೇಷನ್ನು. ಈ ಜೋಗ್ ಫಾಲ್ಸ್ ಆದಮೇಲೆ ಒಂದು ಡ್ಯಾಮ್ ಇದೆ, ಲಿಂಗನಮಕ್ಕಿ ಡ್ಯಾಮ್ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನ್ರೇಟ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಒನ್ ಆಫ್ ದ ಲಾರ್ಜೆಸ್ಟ್ ಪವರ್ ಪ್ರೊಡ್ಯೂಸಿಂಗ್ ಪ್ಲ್ಯಾಂಟ್ ಇದು. ಸೊ ಈ ಡ್ಯಾಮ್ ಕಟ್ಸಿದ್ದು ಬಂದ್ಬಿಟ್ಟು ಮೈಸೂರು ಗೌರ್ಮೆಂಟು 1943 ಈ ಡ್ಯಾಮ್ನ ಕಟ್ಸಿದ್ದಾರೆ. ಸೊ ಅದ್ರ ಬಗ್ಗೆ ಮುಂದೆ ಬಂದ್ಬಿಟ್ಟು ಇನ್ನೂ ಗೈಡ್ ಮುಂದೆ ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಅದ್ರ ಬಗ್ಗೆ. ಸೊ ಇವಾಗ ಜೋಗ್ ಫಾಲ್ಸ್ಗೆ ನೀವು ಹೆಂಗೆಲ್ಲ ಬರ್ಬೋದು ಅನ್ನೋದು ವಿಷಯ ಒಂದು ನೋಡೋಣ. ಸೊ ಅದಾದಮೇಲೆ ಹಂಗೆ ವೀಡಿಯೋ ಒಳಗಡೆ ಹೋಗೋಣ, ಜೋಗ್ ಫಾಲ್ಸ್ ಎಲ್ಲ ನಾನು ತೋರಿಸ್ತೀನಿ. ಸೊ ಈ ಜೋಗ್ ಫಾಲ್ಸ್ಗೆ 2 ರೂಟಲ್ಲಿ ನೀವು ಬರ್ಬೋದು. ಒಂದು ಬಂದ್ಬಿಟ್ಟು ಟ್ರೈನು, ಇನ್ನೊಂದು ಬಂದ್ಬಿಟ್ಟು ಬಸ್ಸು. ಸೊ ನನ್ನ ಕೇಳಿದ್ರೆ ಟ್ರೈನ್ ಬಂದ್ಬಿಟ್ಟು ಬೆಸ್ಟ್ ಅಂತೀನಿ ನಾನು. ಏನಕ್ಕಂದರೆ ಬಸ್ ಬಂದ್ಬಿಟ್ಟು ಎಲ್ರಿಗೂ ಗೊತ್ತಿದ್ದಂಗೆ ಇಷ್ಟು ಲೈಕ್ ಅರೌಂಡ್ ಒಂದು 7-8 ಅವರ್ಸ್ ನೀವು ಟ್ರಾವೆಲ್ ಮಾಡಬೇಕು, ನೀವು ಟಯರ್ಡ್ ಆಗ್ತೀರಾ. ಸೊ ಟ್ರೈನ್ ಜರ್ನಿ ಇಸ್ ಬೆಸ್ಟ್ ಜರ್ನಿ. ಸೊ ನೀವು ಇವಾಗ ಟ್ರೈನಲ್ಲಿ ಬರೋಂಗಿದ್ರೆ ಟ್ರೈನಲ್ಲಿ ಬಂದ್ಬಿಟ್ಟು ಬ್ಯಾಂಗ್ಳೂರಿಂದ ತಲಗುಪ್ಪ ಅಂತ ಒಂದು ಊರಿಗೆ ನೀವು ಬುಕ್ ಮಾಡಬೇಕು. ಅಲ್ಲಿಂದ ಒಂದು ಬಸ್, ಲೋಕಲ್ ಬಸ್ ಹಿಡ್ದು ನೀವು ಜೋಗ್ ಫಾಲ್ಸಿಗೆ ಬರ್ಬೋದು. ಸೊ ಆ ಬಸ್ ಫೇರ್ ಬಂದ್ಬಿಟ್ಟು ಅರೌಂಡ್ 20-25 ರುಪೀಸ್ ಆಗುತ್ತೆ ಅಷ್ಟೇ. ಸೊ ಇದು ಬಂದ್ಬಿಟ್ಟು ಮೋಸ್ಟ್ ಅಫೋರ್ಡಬಲ್ ವೇ. ಇನ್ನೊಂದು ವೇ ಬಂದ್ಬಿಟ್ಟು ಬಸ್ಸು. ಸೊ KSRTC ಬಸ್ಸು, ನೀವು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ಬೋದು. ಆಮೇಲೆ ಶಿವಮೊಗ್ಗದಿಂದ ಇನ್ನೊಂದು 2-2.5 ಅವರ್ಸ್ ಜರ್ನಿಯಲ್ಲಿ ನೀವು ಜೋಗ್ ಫಾಲ್ಸ್ ರೀಚ್ ಆಗ್ಬೋದು. ಅದಾದಮೇಲೆ ಇಲ್ಲಿ ನೀವು ರೂಮ್ಸ್ ಬುಕ್ ಮಾಡಬೇಕು ಅಂದರೆ ಅರೌಂಡ್ 1,000-3,000 ಹೋಗುತ್ತೆ. ನಿಮ್ಮ ಅದೇ ನಿಮ್ಮ ಲಕ್ಸುರಿ ಮೇಲೆ ಹೋಗುತ್ತೆ. ಸೊ ರೂಮ್ಸು ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ. ನಾವು ಆ್ಯಕ್ಚುಲಿ ಇಲ್ಲಿ ಈ ಟ್ರಿಪ್ಪಲ್ಲಿ ಇಲ್ಲಿ ಸ್ಟೇ ಆಗಿಲ್ಲ, ನೆಕ್ಸ್ಟ್ ಡೇನೆ ನಮಗೆ ಬ್ಯಾಂಗ್ಳೂರಲ್ಲಿ ಕೆಲಸ ಆಯಿತು. ಸೊ ಅದರಿಂದ ಹೊರಟ್ಬಿಟ್ವಿ. ಆಮೇಲೆ ಜೋಗ್ ಫಾಲ್ಸಿಂದ ನೀವು ಬೇರೆ ಯಾವ್ದಾದ ಜಾಗಕ್ಕೆ ಹೋಗಬೇಕು ಅಂದರೆ 1 ಅವರಾಗಿ ಹೋಗ್ಬೋದು. ಸೊ ಅದು ಒಂಥರ ಬ್ಯೂಟಿಫುಲ್ ಪ್ಲೇಸೆ. ನಾವು ಈ ಟ್ರಿಪ್ಪಲ್ಲಿ ಪ್ಲ್ಯಾನ್ ಮಾಡಿಲ್ಲ. ಸೊ ನೆಕ್ಸ್ಟ್ ಟ್ರಿಪ್ಪಲ್ಲಿ ನಾವು ಏನಾದರೂ ಹೋದರೆ ಆ ವೀಡಿಯೋನು ನಾವು ಬಂದ್ಬಿಟ್ಟು ಕ್ಯಾಪ್ಚರ್ ಮಾಡಿಬಿಟ್ಟು ಈ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಇವಾಗ ನಾವು ಈ ವೀಡಿಯೋದೊಳಗಡೆ ಹೋಗೋಣ. ಪರ್ ಹೆಡ್ ಬಂದ್ಬಿಟ್ಟು ನಮಗೆ 200 ರುಪೀಸ್ ಚಾರ್ಜ್ ಮಾಡಿದ್ರು. ಸೊ ಅವ್ರು ವ್ಯಾನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮಗೆ ಈಚ್ ಪ್ಲೇಸಸ್ ತೋರಿಸ್ತಿದ್ದಾರೆ. ಆಮೇಲೆ ಅವ್ರದ್ದು ಇನ್ನೂ ಬೇರೆ ಏನೇನೋ ಪ್ಯಾಕೇಜಸ್ ಇದೆ. ಸೊ ಅದು ನಾವು ಆಪ್ ಮಾಡಿಲ್ಲ. ಅದೇ ನಾವು ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅನ್ನೋ ಒಂದೇ ರೀಸನ್ಗೆ. ಸೊ ಅವತ್ತು ನೈಟೇ ನಾವು ಹೊರಟ್ಬಿಟ್ವಿ. ಸೊ ಇವಾಗ ನಮಗೆ ಒಂದು 3 ಪ್ಲೇಸಸ್ ನಮಗೆ ತೋರಿಸ್ತಿದ್ದಾರೆ ಅವರು.
ಹೋಗದೆ ಇರೋ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಅಲ್ಲಲ್ಲಿ ಮಾನಿಟರ್ಸ್ ಇರ್ತಾರೆ, ಲೈಕ್ ಅಲ್ಲಲ್ಲಿ ಚೆಕ್ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಾದರೆ ಖಂಡಿತ ಫೈನ್ ಹಾಕ್ಬೋದು. ಬಟ್ ಆ್ಯಕ್ಚುಲಿ ಇಲ್ಲಿಂದ ವ್ಯೂ ಬಂದ್ಬಿಟ್ಟು ಸಕ್ಕದಾಗಿದೆ, ಬೇರೆ ಲೆವೆಲಲ್ಲಿದೆ. ನೀವು ನೋಡ್ಬೋದು ಇಲ್ಲಿ, ಲೈಕ್ ಆ ಸೌಂಡ್ ನೋಡಿ, ಲೈಕ್ ಹೆಂಗೆ ಕೇಳಿಸ್ತಿದೆ. ನೋಡಿ ಎಷ್ಟು ಸಕ್ಕದಾಗಿದೆ ನೋಡೋಕ್ಕೆ. ಅವ್ರು ಆ್ಯಕ್ಚುಲಿ ಇಲ್ಲಿ ಮಲ್ಕೊಂಡು ಹಂಗೆ ನೋಡೋತ್ರ ತೋರಿಸ್ತಾರೆ ಗೈಡು. ಏನಕ್ಕಂದರೆ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಸ್ಲಿಪ್ಪಾಗಿ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದರಿಂದ ಅವರು ಅಲ್ಲಿ ಯಾರನ್ನ ನಿಂತ್ಕೊಂಡು ಬಿಡ್ತಿಲ್ಲ. ಇನ್ನೊಂದು ವ್ಯೂ ಇದೆ, ಅದು ಫೈನಲಾಗಿ ತೋರಿಸ್ತೀನಿ. ಅಲ್ಲಿ ಓವರಾಲ್ ನಿಮಗೆ ವ್ಯೂ ಬರುತ್ತೆ, ಟೋಟಲ್ ಎಲ್ಲ ಕಡೆಯಿಂದ ಬರೋ ಫಾಲ್ಸ್ ಎಲ್ಲ ಒಂದೇ ಕಡೆಯಿಂದ ನೋಡುತ್ತಾರೆ. ಏನೂ ಸಿಗಲ್ಲ, ಸೇಮ್ ಮಟನ್ ಚಾಪ್ಸ್ ತರ ಪೀಸ್ ಆಗಿರ್ತಾರೆ. ಕೆಳಗಡೆ ಬಂದು 8 ಪೈಪ್ ಆಗುತ್ತೆ, ಆ ಗ್ರೀನ್ ಕಲರ್ ಶೆಡ್ ಅಲ್ಲಿ 8 ಟರ್ಬೈನ್ಸ್ ಇದೆ. ನೀರು ಬಿಳೋ ಫೋರ್ಸ್ಗೆ ಟರ್ಬೈನ್ ರನ್ ಆಗಿ ಪವರ್ ಜನರೇಟ್ ಆಗುತ್ತೆ. ಫಾಲ್ಸ್ ಇಂದ ಬರೋ ನೀರೆಲ್ಲ ಬಂದು ಆ ಡ್ಯಾಮ್ ಅಲ್ಲಿ ಸ್ಟೋರ್ ಆಗುತ್ತೆ. ಆ ಡ್ಯಾಮ್ ತುದಿಯಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಅಂಡರ್ಗ್ರೌಂಡ್ ಇದೆ. ಅಂಡರ್ಗ್ರೌಂಡ್ ಇಂದ ನಿಮ್ಗೆ ಅಲ್ಲಿ ಅಪೋಸಿಟ್ ಗುಡ್ಡ ಕಾಣ್ತಿದ್ಯಲ್ಲ, ಅಲ್ಲಿ ಅಂಬುತೀರ್ಥ ಅಂತ ಅಲ್ಲೊಂದು ಪ್ರಾಜೆಕ್ಟ್ ಇದೆ. ಅಲ್ಲಿ ಹೋಗಿ ಆ ಟರ್ನ್ ಓಪನ್ ಆಗುತ್ತೆ, ಅಲ್ಲಿ 16 ಮಷಿನ್ ಇದೆ. ಅಲ್ಲಿ ಪವರ್ ಜನರೇಟ್ ಆದ್ಮೇಲೆ ಗೇರ್ಸಪ್ಪ ಡ್ಯಾಮಿಗೆ ಹೋಗುತ್ತೆ, ಅಲ್ಲಿಂದ ಹೊನ್ನಾವರ ಮುರುಡೇಶ್ವರ ಸಮುದ್ರಕ್ಕೆ. ಅದೆಲ್ಲ ಅಪೋಸಿಟ್ ಪವರ್ ಸಪ್ಲೈ ಎಲ್ಲೆಲ್ಲಿ ಹೋಗುತ್ತೆ? ರೈಟ್ ಸೈಡು ಹುಬ್ಳಿ, ಲೆಫ್ಟ್ ಸೈಡು ಬೆಂಗಳೂರಿಗೆ. ಅಲ್ವಾ,
ಗೈಸ್ ನಿಮ್ಗೊಂದು ತೋರಿಸ್ತೀನಿ, ಟೈಮ್ ಎಷ್ಟಿವಾಗ 7:00 ಬೆಂಗಳೂರು.